ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ತಮಗೆಲ್ಲ ಮಹಾಂತ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ ನಾವು ಕ್ರಿಯಾಪದಗಳು ಹೇಗೆ ರಚನೆಯಾಗುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ಕ್ರಿಯಾಪದಗಳು ಏನನ್ನು ಒಳಗೊಂಡಿರ್ತಾವ, ಯಾವ ಯಾವ ಅಂಶಗಳಿರ್ತಾವ, ಯಾವಾಗ ಅದು ಒಂದು ಪೂರ್ಣ ಕ್ರಿಯಾಪದ ಅನಿಸ್ಕೊಳ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಆ ಗ್ರೂಪ್ನ ಲಿಂಕ್ ಅದ. ಆ ಲಿಂಕ್ ಮೂಲಕ ನೀವು ಅಲ್ಲಿ ಜಾಯ್ನ್ ಆಗಿ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋಗಳನ್ನು ಅಲ್ಲಿ ಶೇರ್ ಮಾಡ್ತೇನೆ. ಸಾಮಾನ್ಯವಾಗಿ ನಾನು ಎಲ್ಲ ಕನ್ನಡ ಗ್ರಾಮರ್ ವಿಡಿಯೋ, SSLC ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಆ ವಿಡಿಯೋಗಳು ನಿಮಗೆ ಬೇಗನೆ ಸಿಗ್ತಾವೆ, ಅಲ್ಲಿ ಜಾಯ್ನ್ ಆಗ್ರಿ. ಓಕೆ ವಿದ್ಯಾರ್ಥಿಗಳೇ, ನೋಡ್ರಿ ಕ್ರಿಯಾಪದಗಳು ರಚನೆಯಾಗಬೇಕಾದ್ರೆ ಕ್ರಿಯಾಪದದಲ್ಲಿ ಯಾವ ಯಾವ ಅಂಶಗಳಿರ್ತಾವು ಅಂತಂದ್ರೆ, ಇದರೊಳಗಡೆ ಧಾತು ಇರ್ತದ, ಹಾಗೆ ಕಾಲಸೂಚಕ ಪ್ರತ್ಯಯ ಇರ್ತದ, ಅದರ ಜೊತೆಗೆ ಅಖ್ಯಾತ ಪ್ರತ್ಯಯ ಇರ್ತದ. ಇವೆಲ್ಲ ಸೇರಿದಾಗ ಒಂದು ಕ್ರಿಯಾಪದ ರಚನೆಯಾಗ್ತದ. ಹಾಗಾದ್ರೆ ಧಾತು ಅಂತಂದ್ರೆ ಕ್ರಿಯಾಪದದ ಮೂಲ ರೂಪ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ, ಧಾತು ಸರಿನಾ? ಅಥವಾ ಇದಕ್ಕೆ ಕ್ರಿಯಾ ಪ್ರಕೃತಿ ಅಂತ ಕೂಡ ಕರಿತೀವಿ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ, ಇದಕ್ಕೆ ಕ್ರಿಯಾ ಪ್ರಕೃತಿ ಅಂತ ಕೂಡ ಕರಿತೀವಿ. ಕಾಲಸೂಚಕ ಪ್ರತ್ಯಯ ಅಂತಂದ್ರೆ ಕಾಲಗಳಿಗೆ ತಕ್ಕ ಹಾಗೆ ಪ್ರತ್ಯಯಗಳು ಬದಲಾಗ್ತಾ ಹೋಗ್ತವ, ಕಾಲವನ್ನ ಸೂಚಿಸುವಂತವು. ಅಂದ್ರೆ ಈಗ ಭೂತಕಾಲದ ಕಾಲವನ್ನ ಸೂಚಿಸುವಂತ ಒಂದು ಕಾಲಸೂಚಕ ಪ್ರತ್ಯಯ ದದ, ಹಾಗೆ ವರ್ತಮಾನ ಕಾಲದ ಕಾಲಸೂಚಕವನ್ನ ಸೂಚಿಸುವಂಥದ್ದು ಅಂತಂದ್ರೆ ಅದು ಉತ್ ಅಂತದ. ಹೌದು, ಹಾಗೆ ಭವಿಷ್ಯತ್ ಕಾಲದ ಒಂದು ಕಾಲಸೂಚಕ ಪ್ರತ್ಯಯವನ್ನ ಸೂಚಿಸುವಂತ ಒಂದು ಪ್ರತ್ಯಯ ಅಂತಂದ್ರೆ ಅದು ವ ಅಥವಾ ಉವ ಅಂತ ಹೇಳ್ತೀವಿ. ನೋಡ್ರಿ ಹೀಗೆ ಧಾತು ಇರ್ತದ, ಆ ಧಾತುವಿನ ಜೊತೆಗೆ ಕಾಲಸೂಚಕ ಪ್ರತ್ಯಯ ಇರ್ತದ, ಕಾಲಸೂಚಕ ಪ್ರತ್ಯಯದ ಜೊತೆಗೆ ಅಖ್ಯಾತ ಪ್ರತ್ಯಯ ಇರ್ತದ. ಹಾಗಾದ್ರೆ ಈ ಅಖ್ಯಾತ ಪ್ರತ್ಯಯಗಳು ಅಂದ್ರೆ ಏನು? ಈ ಅಖ್ಯಾತ ಪ್ರತ್ಯಯಗಳು ಇವು ಕ್ರಿಯಾಪದಗಳಲ್ಲಿ ಇರುವಂತಹ ಪ್ರತ್ಯಯಗಳು, ಅಂದ್ರೆ ಧಾತುವಿನ ಜೊತೆಗೆ ಅಂಟಿಕೊಳ್ಳುವಂತಹ ಪ್ರತ್ಯಯಗಳು. ಇವು ಲಿಂಗಕ್ಕೆ ತಕ್ಕ ಹಾಗೆ ಬದಲಾಗ್ತವ, ವಚನಕ್ಕೆ ತಕ್ಕ ಹಾಗೆ ಬದಲಾಗ್ತವ, ಹಾಗೆ ಕಾಲಕ್ಕೆ ತಕ್ಕ ಹಾಗೆ ಕೂಡ ಈ ಅಖ್ಯಾತ ಪ್ರತ್ಯಯಗಳು ಬದಲಾಗ್ತವ. ಉದಾಹರಣೆಗೆ ಈಗ ಮಾಡಿದನು, ಇದು ಭೂತಕಾಲದಲ್ಲಿ ಅದ, ಮತ್ತ ಏಕವಚನದಲ್ಲಿ ಅದ, ಮತ್ತ ಪುಲ್ಲಿಂಗ ರೂಪದಲ್ಲಿ ಅದ. ಹೌದಾ? ಲಿಂಗ ಅಣು, ಪುಲ್ಲಿಂಗ ಇದ್ರೆ ಅಣು ಬರ್ತದ, ಅದೇ ಸ್ತ್ರೀಲಿಂಗ ಇದ್ರೆ ಅಳು, ಮಾಡಿದನು ಮಾಡಿದಳು. ಹೌದಾ? ಲಿಂಗಕ್ಕೆ ತಕ್ಕ ಹಾಗೆ ಬದಲಾಗ್ತದ ಅಖ್ಯಾತ ಪ್ರತ್ಯಯ. ಇನ್ನು ವಚನಕ್ಕೆ ತಕ್ಕ ಹಾಗೆ, ಏಕವಚನ ಇದ್ದಾಗ ಬೇರೆ ಬರ್ತದ, ಬಹುವಚನ ಇದ್ದಾಗ ಬೇರೆ ಬರ್ತದ. ನೋಡ್ರಿ ಅದೇ ಭೂತಕಾಲದಲ್ಲಿ ಇದ್ದಾಗ ಏಕವಚನ ಇದ್ದಾಗ ಮಾಡಿದನು ಅಂತ ಬಂತು, ಮಾಡಿದಳು ಅಂತ ಬಂತು. ಅದೇ ಬಹುವಚನ ಇದ್ದಾಗ ನೋಡ್ರಿ ಮಾಡಿದರು ಅಂತ ಬರ್ತದ, ಅವಾಗ ಅರು ಅನ್ನುವಂತ ಒಂದು ಪ್ರತ್ಯಯ ಬರ್ತದ, ಮಾಡಿದರು. ಕಾಲಕ್ಕೆ ತಕ್ಕ ಹಾಗೆ ನೋಡ್ರಿ ಭೂತಕಾಲದಲ್ಲಿ ಮಾಡಿದನು ಅಂತ ಬಂತು, ಅದೇ ವರ್ತಮಾನ ಕಾಲದಲ್ಲಿ ಮಾಡುತ್ತಾನೆ ಮಾಡುತ್ತಾಳೆ. ಹೌದಾ? ಮಾಡುತ್ತದೆ. ಈ ರೀತಿಯಾಗಿ ಈ ಅಖ್ಯಾತ ಪ್ರತ್ಯಯಗಳು ಅಂತಂದ್ರೆ ಲಿಂಗ ವಚನ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುವಂತಹ ಪ್ರತ್ಯಯಗಳಿಗೆ ನಾವು ಅಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ ಕ್ರಿಯಾಪದಗಳು ರಚನೆಯಾಗಬೇಕಾದ್ರೆ ಅದರೊಳಗಡೆ ಧಾತು ಇರ್ತದ, ಕಾಲಸೂಚಕ ಪ್ರತ್ಯಯ ಇರ್ತದ, ಅಖ್ಯಾತ ಪ್ರತ್ಯಯ ಇರ್ತದ. ಹೌದಾ? ಇವೆಲ್ಲ ಸೇರಿದಾಗ ಒಂದು ಕ್ರಿಯಾಪದ ರಚನೆ ಆಗ್ತದ. ಹಾಗಾದ್ರೆ ಈಗ ಒಂದಿಷ್ಟು ಉದಾಹರಣೆಗಳ ಮೂಲಕ ನಾವು ಯಾವ್ಯಾವ ರೀತಿಯಾದಂತಹ ಕ್ರಿಯಾಪದಗಳು ಬರ್ತಾವ, ಹೆಂಗ್ ರಚನೆ ಆಗ್ತಾವ ಅಂತ ಉದಾಹರಣೆ ಮೂಲಕ ನಾವು ನೋಡಿದಾಗ, ಇಲ್ಲಿ ನೋಡ್ರಿ ಧಾತು ಕಾಲಸೂಚಕ ಪ್ರತ್ಯಯ, ಹೌದಾ, ಹಾಗೆ ಅಖ್ಯಾತ ಪ್ರತ್ಯಯ, ಇವೆಲ್ಲ ಸೇರಿದ ಕ್ರಿಯಾಪದ ಆಗ್ತದ ಅನ್ನುವಂಥದ್ದು ನಾವೀಗ ನೋಡಿದೀವಿ. ಆದ್ರೆ ಇಲ್ಲಿ ಮಾಡು ಅಂತದ ನೋಡ್ರಿ, ಮಾಡು ಇದು ಧಾತು, ಇದು ಮಾಡು ಅನ್ನುವಂಥದ್ದು ಒಂದು ಧಾತು. ಕಾಲಸೂಚಕ ಪ್ರತ್ಯಯ ದ ಪ್ರತ್ಯಯ ಸೇರ್ಯದ, ಅದಕ್ಕೆ ಅಖ್ಯಾತ ಪ್ರತ್ಯಯ ಅಣುವನ್ನ ಅಂತದ್ ಸೇರ್ಯದ, ಇವೆಲ್ಲ ಸೇರಿದಾಗ ಅದೇನಾಗ್ಯದ ಮಾಡಿದಣು ಅಂತಾಗ್ಯದ. ಹಾಗಾದ್ರೆ ಒಂದು ಕ್ರಿಯಾಪದ ರಚನೆ ಆಗ್ಬೇಕಾದ್ರೆ ಪೂರ್ಣ ಅರ್ಥವನ್ನ ಕೊಡುವಂತಹ, ಪೂರ್ಣ ಕ್ರಿಯೆಯನ್ನ ಸೂಚಿಸುವಂತಹ ಒಂದು ಕ್ರಿಯಾಪದ ರಚನೆ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಏನಿರ್ಬೇಕು, ಒಂದು ಧಾತು ಇರಬೇಕು, ಕಾಲಸೂಚಕ ಪ್ರತ್ಯಯ ಇರಬೇಕು, ಹಾಗೆ ಅಖ್ಯಾತ ಪ್ರತ್ಯಯ ಇರಬೇಕು.
ಹೌದಾ ನೋಡ್ರಿಲ್ಲಿ ಕಾಲ ಸೂಚಕ ಪ್ರತ್ಯಯ ಭೂತಕಾಲದ ದ ಬಂದದ ಈ ಕಾಲಕ್ಕೆ ತಕ್ಕ ಹಾಗೆ ಇದು ಏಕವಚನದಲ್ಲಿ ಕೂಡದ ಏಕವಚನಕ್ಕೆ ತಕ್ಕ ಹಾಗೆ ಲಿಂಗಕ್ಕೆ ತಕ್ಕ ಹಾಗೆ ಒಂದು ಅಖ್ಯಾತ ಪ್ರತ್ಯಯ ಬರ್ತದ ಅನು ಅನ್ನುವಂಥದ್ದು ಮಾಡಿದನು ಇದೇ ಸ್ತ್ರೀಲಿಂಗ ರೂಪದೊಳಗಿದ್ರೆ ಏನಕ್ಕಿಪ್ಪ ಏನ್ ಕಾಲಸೂಚಕ ಪ್ರತ್ಯಯ ಸೇರ್ತಾ ಇತ್ತು ಅವಾಗ ಸಹಿತ ದನ ಸೇರ್ತಾ ಇತ್ತು ಆದ್ರೆ ಅಖ್ಯಾತ ಪ್ರತ್ಯಯ ಮಾತ್ರ ಅಳು ಅನ್ನುವಂತ ಪ್ರತ್ಯಯ ಸೇರ್ತಾ ಇತ್ತು ಹೌದಾ ಮಾಡಿದಳು ಮಾಡಿದಳು ಅಂತ ಅಖ್ಯತವಾಗದ ರೈಟ್ ಅಲ್ಲ ಎಸ್ ಅದೇ ಬಹುವಚನದೊಳಗಿದ್ದಾಗ ಅದು ಮಾಡಿದರು ಅಂತ ಆಗ್ತಿತ್ತು ಮಾಡಿದರು ನೋಡ್ರಿ ಹೀಗೆ ಒಂದು ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳು ರಚನೆಯಾಗುತ್ತವೆ ನೋಡ್ರಿ ಮಾಡು ಧಾತು ಅದ ಉತ್ತ ಕಾಲಸೂಚಕ ಪ್ರತ್ಯಯದ ಆನೆ ಮಾಡುತ್ತಾನೆ ನೋಡ್ರಿ ಇದು ಅಖ್ಯಾತ ಪ್ರತ್ಯಯ ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿತು ಭೂತಕಾಲದಲ್ಲಿ ಅಣು ಇತ್ತು ವರ್ತಮಾನ ಕಾಲದಲ್ಲಿ ಆನೆ ಆಯಿತು ಹೌದಾ ನೋಡ್ರಿ ಇದೇ ಮಾಡುತ್ತಾಳೆ ನೋಡ್ರಿ ಈ ರೀತಿಯಾಗಿ ಮಾಡುತ್ತಾಳೆ ಮಾಡುತ್ತಾರೆ ನೋಡ್ರಿ ಬರೀ ಮಾಡು ಅಂತ ಅಷ್ಟೇ ಇದ್ರೆ ಅದಕ್ಕೇನಂತ ಕರಿತೀವಿ ನಾವು ಧಾತು ಅಂತ ಕರಿತೀವಿ ಬರೀ ಮಾಡು ಅಂತ ಅಷ್ಟೇ ಇದ್ರೆ ಇದು ಧಾತು ಇದಕ್ಕೆ ಬರೀ ಕೇವಲ ಕಾಲಸೂಚಕ ಪ್ರತ್ಯಯ ಸೇರಿ ಮಾಡುತ್ತ ಅಂತ ಅಷ್ಟೇ ಇದ್ರೆ ಇದು ಪೂರ್ಣ ಕ್ರಿಯಾಪದ ಅಂತ ಅನಿಸ್ಕೊಳ್ಳೋದಿಲ್ಲ ಇದೊಂದು ಅಪೂರ್ಣ ಕ್ರಿಯಾಪದ ಅಂತ ಅನಿಸ್ಕೊಳ್ತದ ಹಾಗಾದ್ರೆ ಪೂರ್ಣ ಕ್ರಿಯಾಪದ ಯಾವಾಗ ಅನಿಸ್ಕೊಳ್ತದ ಅಂದ್ರೆ ಧಾತು ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಪೂರ್ಣ ಕ್ರಿಯಾಪದ ಅಂತ ಅನಿಸ್ಕೊಳ್ತದ ನೋಡ್ರಿ ಮಾಡು ವ ಅನು ಮಾಡುವನು ಹೌದಾ ನೋಡ್ರಿ ಇವೆಲ್ಲವೂ ಸಹಿತ ಪೂರ್ಣ ಕ್ರಿಯಾಪದಗಳಿವು ಯಾವಾಗ ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಇರ್ತದ ಈ ಮೂರು ಇದ್ದಾಗ ಅದೊಂದು ಪೂರ್ಣವಾದಂತ ಒಂದು ಕ್ರಿಯಾಪದ ರಚನೆ ಆಗ್ತದೆ ಆದ್ಮೇಲೆ ಈ ವಿಡಿಯೋದೊಳಗಡೆ ಕ್ರಿಯಾಪದಗಳು ಹೇಗೆ ರಚನೆ ಆಯಿತು ಅನ್ನುವಂಥದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಆ ಡಿಸ್ಕ್ರಿಪ್ಷನ್ದೊಳಗಡೆ ಎಲ್ಲ ವ್ಯಾಕರಣದ ಪ್ಲೇಲಿಸ್ಟ್ನ ಲಿಂಕ್ ಇದಾವೆ ನೀವು ಆ ಮೂಲಕ ನಿಮಗೆ ಯಾವ್ದು ಬೇಕು ಅದನ್ನು ವಿಡಿಯೋವನ್ನು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿರಿ ಕಮೆಂಟನ್ನು ಮಾಡಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ